ಮಾಡಕ್ ಮಾಡ್ಲಿ ಪಾಪ ಸಿ ಬರ ಅಧ್ಯಯನ ನಾವೇ ಮಾಡಿಸ್ ಸೆಂಟ್ರಲ್ ಟೀಮ್ ಬಂದು ಅಧ್ಯಯನ ಮಾಡಿದ್ದಾರೆ. ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಸೆಂಟ್ರಲ್ ಟೀಮ್ ಇಲ್ಲಿ ಬಿ ಜೆ ಪಿ ಅವರು ರಾಜಕೀಯಕ್ಕೋಸ್ಕರ ಅಧ್ಯಯನ ಮಾಡ್ತೀನಿ ಅಂತ ಹೊರಟಿದ್ದಾರೆ ರಾಜಕಾರಣ ಮಾಡೋಕ್ಕೆ. ಮೊದಲು ಕೇಂದ್ರ ಸರ್ಕಾರದಿಂದ ಅಲ್ಲೋಗಿ ಕೂತ್ಕೊಂಡು ದುಡ್ಡು ಕೊಡಿಸ್ಲಿ ನಮಗೆ, ಅದನ್ನು ಬಿಟ್ಟು ಅಧ್ಯಯನ ಮಾಡ್ತೀವಿ. ಅಧ್ಯಯನ ಕೇಂದ್ರ ಸ್ಥಿತಿ ಅಧ್ಯಯನ ಮಾಡೋರು ನಾವು ಅಧ್ಯಯನ ಮಾಡಿದ್ದೀವಲ್ಲ ಮಾಡಲಿ. ನಂದೇನು ತಕರಾರಿಲ್ಲ, ಅಧ್ಯಯನ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ನಾವು ಕಳಿಸಿ ಭಾಳ ದಿನ ಆಯಿತು, ಸೆಂಟ್ರಲ್ ಟೀಮ್ ಬಂದು ಭಾಳ ಹೋಗಿ ಭಾಳ ದಿನ ಆಯಿತು, ಅವ್ರು ಇನ್ನೂ ವರದಿ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಇನ್ನೂ ಪರಿಹಾರ ಕೊಟ್ಟಿಲ್ಲ. 17,900 ಕೋಟಿ ಪರಿಹಾರ ಕೇಳಿದ್ದೀವಿ, ಸುಮಾರು 33,700 ಕೋಟಿ ನಷ್ಟ ಆಗಿದೆ. ಅದನ್ನು ಕೊಡಿಸ್ಲಿ ಇವ್ರಿಗೆ. ಹಳ್ಳಿಗಾಡಿನ ಬಗ್ಗೆ ಕಾಳಜಿ ಇದ್ದರೆ, ರೈತರ ಬಗ್ಗೆ ಕಾಳಜಿ ಇದೆ, ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಅದನ್ನು ಮಾಡಲಿ, ಕೊಡಿಸ್ಲಿ. 25 ಜನ ಎಂ ಪಿಗಳಿದಾರಲ್ಲ, ಅದನ್ನು ಮಾಡಲಿ, ಹೋಗಿ ಕೂತ್ಕೊಂಡು ಮಾಡಿಸ್ಲಿ. ಸಿ ನಮ್ಮ ಟೀಮ್ಗೆ ನಮ್ಮ ಮಂತ್ರಿಗಳಿಗೆ ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳು ಸಮಯನೇ ಕೊಡಲಿಲ್ಲ ಭೇಟಿ ಮಾಡೋಕ್ಕೆ. ದೆಹಲಿಗೆ ಹೋದರು ಕೂಡ ಇವ್ರಿಗೆ ಕರ್ನಾಟಕದ ಬಗ್ಗೆ ಯಾವ ಕಾಳಜಿ ಇದೆ ಅವ್ರಿಗೆ? ಬರ ಅಧ್ಯಯನ ಮಾಡೋಕ್ಕೂ ಮಾಡಲಿಪ್ಪ, ನಮ್ದೇನು ತಕರಾರಿಲ್ಲ. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಮಾಡಿಲ್ಲ, ಜೊತೆಗೆ 17,000 ಯಾರು ಸಮೀಕ್ಷೆ ಮಾಡಿದವ್ರು? ಯಾರು ಮಾಡಲಿಲ್ಲ? ಯಾರು ಮಾಡಿದವ್ರು? ಯಾರಪ್ಪ ಯಾರಯ್ಯ ಮಾಡಿದವರು? ಕೇಂದ್ರ ತಂಡ. ಕೇಂದ್ರ ತಂಡ ಅದು ಯಾರು ಅಧೀನದಲ್ಲಿ ಇರೋದು? ಮತ್ತೆ ಕೇಂದ್ರ ಸರ್ಕಾರ ಬೈರಿ, ಪದೇ ಪದೇ ಬೈತಾ ಇದ್ರೆ ತಿಕ್ಕಾಟ ಆಗ್ತಿದ್ರೆ ಅವ್ರು ಪರಿಹಾರ ಅದಾಯ್ತಪ್ಪ. ಕೇಂದ್ರ ಸರ್ಕಾರ ಬೈಯಪ್ಪ ಅಮರಯ್ಯ, ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಿಲ್ಲ ನೀವು ಅಂತ ಬೈ ಅವ್ರಿಗೆ.